ಈ ವರ್ಷ ಮಾಡೋದು ಬೇಡ ಅನ್ಕೊಂಡಿದ್ದೆ ಜನಕ್ಕೆ ಸತ್ರು ಬುದ್ಧಿ ಬರಲ್ಲ ಒಳ್ಳೆ ತಮನಸಿಂದ ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ನಂಬಿಕೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಅಮ್ಮ ನೇಮ್ ಮಾಡ್ತಿರೋದು ವೇಸ್ಟ್ ತಾನೆ ಅದು ನೋಡಿ ಇಲ್ಲಿ ಪ್ರಸಾದ ಎಲ್ಲ ಮಾಡೋಗಿದ್ದಾರೆ ಸೊ ಅದೆಲ್ಲ ವೇಸ್ಟ್ ಅದು ನಿಮಗೆ ಅನ್ನ ಎಂಟ್ರೆನ್ಸ್ ಸಿಗುತ್ತೆ ಇಲ್ಲಿ ಚೆಲ್ಲಿರೋ ಊಟ ಎಷ್ಟು ಜನಕ್ಕೆ ಊಟ ಆಗುತ್ತೆ ಗೊತ್ತಾಯ್ತು ಹಸ್ತಿರೋರಿಗೆ ಇದೊಂಥರ ಮೋಟೈತೆ ಅಂತ ಹೇಳ್ಬೋದು ನಾವು ದೇವ್ರ ಹೆಸರಲ್ಲಿ ನೋಡಿ ಮೋಟೈತೆ ಇದು ಹೆಂಗ್ ಹತ್ರ ಬಾರ ನಾನ್ ವೆಜ್ ಎಲ್ಲ ಹಾಕಂತಾರೆ ನಾನ್ ವೆಜ್ ಮಾತ್ರ ವೇಸ್ಟ್ ಆಗಲ್ಲ ನೋಡ್ರಿ ಬಟ್ಟೆ ನೋಡ್ರಿ ಬಿಟ್ಟಿರೋದು ಮಡಿ ಮೈಲಿಗೆ ಮಡಿ ಮೈಲಿಗೆ ಅಂತೇಳಿ ಮುನ್ಸಿ ಪಟ ಕ್ಲೀನ್ ಮಾಡ್ಬೇಕು ಮುನ್ಸಿ ಪಟರಿ ಬೈತೀವಿ ನಾವು ಸೊ ನಮ್ಮಿಂದ ತಾನೇ ಇದಾಗಿರೋದು ಜನಕ್ಕೆ ಬುದ್ಧಿವಂತಿಕೆ ಇದಿಲ್ಲ ಮೂಢ ನಂಬಿಕೆ ಇವೆಲ್ಲ ಆಗ್ತಾರ ಅಷ್ಟೇ ಏನಿಲ್ಲ ಅಮ್ಮ ಏನು ಕೂಡ ಮಾಡಲ್ಲ ಯಾಕಂದ್ರೆ ಇದನ್ನ ನಾನೇ ಇಷ್ಟ ಇಲ್ಲದಂಗೆ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ ಸೊ ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿಕ್ರ ದಾವಣಗೆರೆ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಇದ್ದೀನಿ ಸೊ ನಿನ್ನೆ ಒಂದು ವಿಡಿಯೋ ನೋಡಿರ್ತೀರ ನಮ್ಮ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಯಾವ ಥರ ನಡೀತದೆ ಅಂತೇಳಿ ಸೊ ಅವತ್ತೇ ಈ ವಿಡಿಯೋನ ಸಹ ಕವರ್ ಮಾಡ್ತಾ ಇದ್ದೀನಿ ಸೊ ಆ ವಿಡಿಯೋನ ಖುಷಿಯಾಗಿ ನಾವು ಮಾಡಿದೆ ಸೊ ಜನಸಾಗರ ಯಾವ ಥರ ಸೇರಿತ್ತು ಏನಂತೇಳಿ ಬಟ್ ಈ ವಿಡಿಯೋ ಮಾಡುವಾಗ ಸ್ವಲ್ಪ ಬೇಜಾರಾಗ್ತಾ ಇದೆ ದಾವಣಗೆರೆ ಅಂತಲ್ಲ ನೀವು ಯಾವುದೇ ದೇರಿಗೆ ಹೋದ್ರೆ ದಯವಿಟ್ಟು ಅನ್ನನ ಚೆಲ್ಲಾಕೋಬೇಡಿ ಸೊ ಪ್ರಸಾದ ಅನ್ನ ಹೆಸರಲ್ಲಿ ಸುಮ್ಮನೆ ಅನ್ನ ಚೆಲ್ಲಾಕೋಬೇಡಿ ಯಾಕಂದ್ರೆ ಅನ್ನ ಪರಬ್ರಹ್ಮ ಅಂತ ಹೇಳಿದ್ರೆ ಫಸ್ಟ್ ಅನ್ನಕ್ಕೆ ಬೆಲೆ ಕೊಡಬೇಕು ಬಟ್ ದೇವ್ರ ಹೆಸರಲ್ಲಿ ಪ್ರಸಾದ ಅನ್ನ ಹೆಸರಲ್ಲಿ ಸುಮ್ಮನೆ ಅನ್ನನ ಈ ಬೆಕ್ಕಾಬಿಟ್ಟು ಚೆಲ್ತಾ ಇದ್ದಾರೆ ಬೆಕ್ಕಾಬಿಟ್ಟಿ ಅಂದರೆ ಬೆಕ್ಕಾಬಿಟ್ಟಿ ಸೊ 2 ವರ್ಷ ಮುಂಚೆ ನಾನು ದಾವಣಗೆರೆ ದುಗ್ಗಮ್ಮನ ಜೊತೆ ವಿಡಿಯೋ ಕೂಡ ಮಾಡಿದ್ದೆ ನಾನು ಸೊ ದಾವಣಗೆರೆ ದುಗ್ಗಮ್ಮನ ಜೊತೆ 2 ವರ್ಷಕ್ಕೆ ಒಂದ್ಸಲ ನಡೆದಿದೆ ಅವಾಗ ಸಹ ಒಂದು ವಿಡಿಯೋ ಮಾಡಿದ್ದೆ ನಾನು ಅಂದರೆ ಪ್ರಸಾದ ಅನ್ನ ಹೆಸರಲ್ಲಿ ಅನ್ನನ ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿದ್ರು ಎಷ್ಟು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ವೇಸ್ಟ್ ಮಾಡಿದ್ರು ಸೊ ಭಾಳ ಬೇಜಾರಾಗಿತ್ತು ಅದರಿಂದ ಸಪ್ರೇಟ್ ವಿಡಿಯೋ ಮಾಡಾಕಿದ್ದೆ ಅನ್ನ ಚೆಲ್ಲಬೇಡಿ ಅಂತೇಳಿ ಸೊ ಈ ವರ್ಷ ಮಾಡೋದು ಬೇಡ ಅನ್ಕೊಂಡಿದ್ದೆ ಸ್ವಲ್ಪ ಅವೇರ್ನೆಸ್ ಮೂಡಿರುತ್ತೆ ಜನಗಳಿಗೆ ಬುದ್ಧಿ ಬಂದಿರುತ್ತೆ ಅಂತೇಳಿ ಬಟ್ ಜನಕ್ಕೆ ಸತ್ರು ಬುದ್ಧಿ ಬರಲ್ಲ ನೀವೇನೇ ಹೇಳಿ ಬುದ್ಧಿ ಬರಲ್ಲ ಸೊ ಅನ್ನ ವೇಸ್ಟ್ ಮಾಡೇ ಮಾಡ್ತಾರೆ ಅದು ಯಾಕೆ ಅಂತ ಗೊತ್ತಿಲ್ಲ ದುಗ್ಗಮ್ಮನ ಜಾತ್ರೆಯಲ್ಲಿ ಅನ್ನನ ಅಂದರೆ ಪ್ರಸಾದನ ಹೆಸರಲ್ಲಿ ಯಾವ ಥರ ವೇಸ್ಟ್ ಮಾಡಿದ್ರೆ ಅಂತ ಕವರ್ ಮಾಡ್ತೀನಿ ಸೊ ನೋಡಿ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಸೊ ಇದು ಪರ್ಟಿಕ್ಯುಲರ್ ಆಗಿ ದಾವಣಗೆರೆಯಲ್ಲಿ ಅಂತಾಗಲ್ಲ ಸೊ ದಾವಣಗೆರೆಯಲ್ಲಿ ದುಗ್ಗಮ್ಮನ ಜಾತ್ರೆಯಲ್ಲಿ ಅಷ್ಟೇ ಈ ಥರ ಮಾಡ್ತಾರೆ ಬೇರೆ ಕಡೆ ಎಲ್ಲ ಇದಂತಲ್ಲ ಸೊ ಎಲ್ಲ ಕಡೆಗೂ ಚೆಲ್ತಾರೆ ಈ ವಿಡಿಯೋ ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅನ್ನನ ಯಾರು ಚೆಲ್ತಾರೆ ಯಾವುದೇ ದೇವಸ್ಥಾನ ಆಗಿರ್ಬೋದು ಯಾವುದೇ ಫಂಕ್ಷನ್ ಆಗಿರ್ಬೋದು ದಯವಿಟ್ಟು ಎಷ್ಟು ಬೇಕೋ ಅಷ್ಟು ತಗೊಂಡೋಗಿ ಪ್ರಸಾದವನ್ನು ಸ್ವಲ್ಪ ತಗೊಂಡು ದೇವ್ರಿ ನೈವೇದ್ಯ ಮಾಡಿ ಸೊ ಮನೆ ತಗೊಂಡಾಗ ಊಟ ಮಾಡ್ಬೋದು ಅದನ್ನು ಬಿಟ್ಟರೆ ಫುಲ್ಲು ಜಾಸ್ತಿ ತೊಗೊಂಬರ್ತಾರೆ ಇಲ್ಲಿ ಎಲ್ಲಿ ಬೇಕಲ್ಲಿ ಚೆಲ್ತಾರೆ ನೋಡಿ ವಿಡಿಯೋದಲ್ಲಿ ನೋಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಚೆಲ್ಲಿದ್ದಾರೆ ಅಂತೇಳಿ ಸೊ ಬನ್ನಿ ಒಳ್ಳೆದ ಮನಸ್ಸಿಂದ ಈ ವಿಡಿಯೋನ ಕವರ್ ಮಾಡ್ತಾ ಇದ್ದೀನಿ ವಿಡಿಯೋ ಆದಷ್ಟು ಶೇರ್ ಮಾಡಿ ನೀವು ಎಷ್ಟಾಗುತ್ತೆ ಶೇರ್ ಮಾಡಿ ಸೊ ಬನ್ನಿ ಇವಾಗ ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಹೆಸರಲ್ಲಿ ಪ್ರಸಾದನ ಹೆಸರು ನಾನು ಯಾವ ಥರ ವೇಸ್ಟ್ ಮಾಡಿದ್ರೆ ಅಂತೇಳಿ ತೋರ್ಸ್ಕೊಂಬೋದು ಕವರ್ ಮಾಡೋದು ಬೇಡ ಕವರ್ ಮಾಡೋದು ಬೇಡ ಅನ್ಕೊಂಡಿದ್ದೆ ಬಟ್ ಏನು ಮಾಡೋಕ್ಕಾಗಲ್ಲ ಸೊ ಅನ್ನ ಚೆಲ್ಲಬೇಡ್ರಿ ಅಂತ ಎಷ್ಟಾದ್ರು ಹಂಗೆ ಜನ ಕೇಳಲ್ಲ ಸೊ ಬನ್ನಿ ಹೋಗೋಣ ಖುಷಿಯಿಂದ ಹಬ್ಬ ಸೆಲೆಬ್ರೇಟ್ ಮಾಡ್ತೀರಾ ಬಟ್ ಅನ್ನನ ಚೆಲ್ತೀರ ಅದೇ ಬೇಜಾರು ದೇವಸ್ಥಾನ ಎಂಟ್ರೆನ್ಸ್ ಇಲ್ಲಿದೆ ಸೊ ಇಲ್ಲಿಂದಾನೆ ಸ್ಟಾರ್ಟ್ ಆಗುತ್ತೆ ನಮ್ಮ ಅನ್ನ ಚೆಲ್ಲೋ ಇದು ಸೊ ನೋಡಿ ನೋಡಿ ಪ್ರಸಾದ ಪ್ರಸಾದ ಅಂತ ಅಲ್ಲಿ ತಾಮಂದು ಕೊಟ್ಟಿದ್ದಾರೆ ಸೊ ಹೋಗಿ ಒಪ್ಕೊಂತೀನಿ ನಾನು ಪ್ರಸಾದ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲಿ ನಂಬಿಕೆ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ವೇಸ್ಟ್ ಮಾಡ್ತಾ ಇರಲ್ಲ ಸೊ ಅದ್ರ ಬಗ್ಗೆ ಅಷ್ಟೇ ಮಾತಾಡ್ತಾ ಇರೋದು ನಾನು ಅಮ್ಮ ನೇಮ್ ಮಾಡ್ತಿರೋದು ವೇಸ್ಟ್ ತಾನೇ ಅದು ಹಾಂ ನಾರ್ಮಲ್ ವೇ ಅಲ್ಲ ಅಲ್ಲ ಅದೇ ತಗೊಂಡೋಗಿ ಅಲ್ಲಲ್ಲ ತಗೊಂಡೋಗಿ ನೇರ ಅಲ್ಲ ಒಪ್ಕೊಂತೀನಿ ಅದ್ರ ಬಗ್ಗೆ ಮಾತಾಡ್ತಿಲ್ಲ ಇನ್ನು ತಗೊಂಡೋಗಿರೋ ಹಸು ಆಕಳಿಗೆ ಏನಾರ ಕೊಡ್ತೀರಾ ಇಲ್ಲ ಸುಮ್ಮನೆ ಚೆಲ್ತೀರಾ ಹೆಂಗೆ ಮಾಡ್ತೀರಾ ಅಷ್ಟೇ ಕೇಳಿದ್ದು ಮುನ್ಸಿಪಾಲಿಟಿ ತಗೋಕರ ರೈಟ್ ಬಗ್ಗೆ ಎಷ್ಟೇ ಮಾತಾಡ್ತಿರತ್ತ ಚೆಲ್ಬಾರ್ದು ಅಂತ ಅಷ್ಟೇ ನಿಮ್ಮ ಬಗ್ಗೆ ಏನಿಲ್ಲ ಸೊ ನೋಡಿ ಪ್ರಸಾದ ಎಲ್ಲ ಕೊಡ್ತಾರೆ ಎಲ್ಲ ಮಾಡ್ತಾರೆ ಸೊ ಇದನ್ನ ಆಕಳುಗಳಿಗೆ ಏನು ಕೊಡೋಕ್ಕಾಗಲ್ಲ ಬೆಳಗ್ಗೆ ಮುನ್ಸಿಪಾಲಿಟಿ ಬರ್ತಾರೆ ಮುನ್ಸಿಪಾಲಿಟಿ ತಗೊಂಡು ಹೋಗ್ತಾರೆ ಇಲ್ಲ ಅನ್ನ ಚೆಲ್ಲರಿ ಬೈತಿರೋದು ಅಷ್ಟೇ ಇವಾಗ ಅನ್ನ ಚೆಲ್ಬಾರ್ದಪ್ಪ ಹಂಗಾಗಿ ಅಷ್ಟೇ ಸೊ ನೋಡಿ ಇವರು ಹೇಳ್ತಾರೆ ಅನ್ನ ಜಾಸ್ತಿ ತಗೊಂಬರ್ಬೇಡ್ರಿ ಮತ್ತೆ ಅವರು ಚೆಲ್ಬೇಕು ಸೊ ನೋಡಿ ಇಲ್ಲಿ ಪ್ರಸಾದ ಎಲ್ಲ ಮಾಡೋಗಿದ್ದಾರೆ ಸೊ ಅದೆಲ್ಲ ವೇಸ್ಟ್ ಅಲ್ಲಿರೋ ರೈಸ್ ಎಲ್ಲ ವೇಸ್ಟ್ ಸೊ ಅನ್ನ ದಯವಿಟ್ಟು ವೇಸ್ಟ್ ಮಾಡೋಕೆ ಹೋಗಬೇಡಿ ಇನ್ನೂ ಇದೆ ಎಂಟ್ರೆನ್ಸು ಇನ್ನು ಮುಂದೆ ಒಳಗಡೆ ಇನ್ನೂ ಭಾಳ ಇದೆ ಬನ್ನಿ ತೋರಿಸ್ತೀನಿ ಪ್ಲೀಸ್ ಗಲೀಜು ಅಂತ ಹೇಳಲ್ಲ ನೋಡಿ ಎಲ್ಲ ಇಲ್ಲೇ ವೇಸ್ಟ್ ಬೇವಿನ ಸೊಪ್ಪು ಸೊ ಬೆಳಗ್ಗೆ ಪೂಜೆ ಎಲ್ಲ ಮಾಡಿರ್ತಾರೆ ನೋಡಿ ಬೆಳಗ್ಗೆ ಅರಕೆ ಪೂಜೆ ಅಂತ ಮಾಡ್ತಾರೆ ಬಟ್ಟೆ ಗಿಟ್ಟೆ ಎಲ್ಲ ಇಲ್ಲೇ ವೇಸ್ಟ್ ಆಗ್ತಾರೆ ಗೊತ್ತಿಲ್ಲ ಜನ ಇನ್ನು ಯಾವಾಗಿಂದ ಮಾಡ್ತಾರೆ ಅಂತೇಳಿ ನಾನು ಪದ್ಧತಿ ವಿರುದ್ಧ ಮಾತಾಡ್ತಾ ಇಲ್ಲ ಈ ಥರ ಕಸ ಹಾಕೋದ್ರ ಬಗ್ಗೆ ಮಾತಾಡ್ತಾ ಇರೋದು ಸೊ ಬನ್ನಿ ನಾ ಮುಂದೆ ಭಾಳ ಇದೆ ಬನ್ನಿ ನಿಮಗೆ ಎಂಟ್ರೆನ್ಸ್ ಸಿಗುತ್ತೆ ನೋಡಿ ವೇಸ್ಟ್ ನಿಮಗೆ ಅನ್ನ ಎಂಟ್ರೆನ್ಸ್ ಸಿಗುತ್ತೆ ಸಾಕಷ್ಟು ಸೊ ಇದನ್ನ ಮುನ್ಸಿಪಾಲಿಟಿ ಕ್ಲೀನ್ ಮಾಡ್ತಾರೆ ಒಪ್ಕೊಂತೀನಿ ಬಟ್ ಬೆಳಗ್ಗೆ ತನಕ ಇದೇ ಥರ ಇರುತ್ತಲ್ಲ ಅದನ್ನ ಹೇಳಿ ಪ್ರಸಾದ ಇದೆ ಸ್ಲೀಪರ್ ಉಣ್ಣೆಲ್ಲ ಅಲ್ಲೇ ಬಿಟ್ಟು ಹೋಗ್ತಾರೆ ಇಲ್ಲಿ ಚೆಲ್ಲಿರೋ ಊಟ ಎಷ್ಟು ಜನಕ್ಕೆ ಊಟ ಆಗುತ್ತೆ ಗೊತ್ತಾಯಿದು ಹಸ್ತಿರೋರಿಗೆ ಬೆಲೆ ಗೊತ್ತಿಲ್ಲ ನೋಡಿ
ಚಪ್ಪಲಿ ಕೊಡು. ಇದೊಂಥರ ಮೌಢ್ಯತೆ ಅಂತ ಹೇಳ್ಬೋದು ನಾವು. ದೇವರ ಹೆಸರಲ್ಲಿ ನೋಡಿ ಮೌಢ್ಯತೆ ಇದು. ಸೊ ಬನ್ನಿ, ಇನ್ನೂ ಮುಂದೆ ಇದೆ, ಜಾತ್ರೆ ಇದೆ, ಬನ್ನಿ ಹೋಗೋಣ. ಗರ್ಗುಡಿ ಎಂಟ್ರೆನ್ಸ್ ಇದು, ಬಟ್ ಇವಾಗ ಹಬ್ಬ ಇರೋದ್ರಿಂದ ಕ್ಲೋಸ್ ಮಾಡಿದ್ದಾರೆ ನೋಡ್ರಿ. ಮೌಢ್ಯತೆ ಬಿಡಿ. ದೇವಸ್ಥಾನ ಮೇನ್ ಗರ್ಗುಡಿ ಮುಂದೆ ಅಷ್ಟು ಗಲೀಜು, ಅದಾದ್ಮೇಲೆ ಇಲ್ಲಿ ನೋಡಿ ದೇವಸ್ಥಾನ ಅಕ್ಕನೆ ಈ ಥರ ಗಲೀಜು. ಸಾಕಾ ನೋಡ್ರಿ, ಫುಲ್ ಎಲ್ಲ ರೈಸ್, ಅನ್ನ, ಮುದ್ದೆ, ಸೊ ಎಲ್ಲ ಗಲೀಜು. ಇಂಟ್ರೆಸ್ಟಿಂಗ್ ಹೆಂಗೆ ಗೊತ್ತಾ, ಸೊ ಇಲ್ಲಿ ನಾನ್ ವೆಜ್ ಅಲ್ಲ, ಸೊ ನಾನ್ ವೆಜ್ ಮಾತ್ರ ಬೇರೆ ಪಾತ್ರೆಯಲ್ಲಿ ಸಪ್ರೇಟ್ ಹಾಕ್ಸ್ಕೊತಾರೆ, ಬಟ್ ರೈಸು ಮುದ್ದೆ ಇದನ್ನು ಮಾತ್ರ ಚಲ್ತಾರೆ ಇಲ್ಲಿ. ಸೊ ನಾನ್ ವೆಜ್ ಮಾತ್ರ ಬೇರೆ ಕವರಲ್ಲಿ ಹಾಕ್ಸ್ಕೊತಾರೆ ಬ್ಯಾಗಲ್ಲಿ. ಇದು ಹೆಂಗೆ ಗೊತ್ತಾ, ಬರ್ರಿ ನಾನ್ ವೆಜ್ ಎಲ್ಲ ಹಾಕಂತಾರೆ, ನಾನ್ ವೆಜ್ ಮಾತ್ರ ವೇಸ್ಟ್ ಆಗಲ್ಲ. ಬರ್ರಿ ಮುದ್ದೆ ರೈಸು ಇವೇನು ಅಷ್ಟೇ ವೇಸ್ಟ್ ಮಾಡ್ತಾರೆ. ನಾನ್ ವೆಜ್ ಮಾತ್ರ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತಾರೆ. ನಾನ್ ವೆಜ್ ಮಾತ್ರ ನಿಮಗೆ ಎಲ್ಲೂ ಸಿಗಲ್ಲ, ನಿಮಗೆ ನೀವು ಎಲ್ಲೇ ಇಡೀ ದೇವಸ್ಥಾನ ಇಡೀ ನಿಮಗೆ ನಾನ್ ವೆಜ್ ಎಲ್ಲೂ ಸಿಗಲ್ಲ ನಿಮಗೆ. ಸೊ ಇಲ್ಲಿದೆ ನೋಡಿ, ಸೊ ನಾನ್ ವೆಜ್ ನಿಮಗೆ ಎಲ್ಲೂ ಸಿಗಲ್ಲ. ಸೊ ನಾನ್ ವೆಜ್ ಸಪ್ರೇಟಾಗಿ ಈ ಥರ ಪಾತ್ರೆಲಿ ಒಂದು ಕಡೆ ಶೇಖರಣೆ ಮಾಡ್ಕೊತಾರೆ, ಬಟ್ ರೈಸ್ ಇದಿದೆ ಅಲ್ಲ ಅದನ್ನು ಮಾತ್ರ ಫುಲ್ಲು ವೇಸ್ಟ್ ನೋಡ್ರಿ. ಎಷ್ಟು ಅನ್ನ ಇದೆ ಅಂತೇಳಿ, ಈ ಬರೀ ಇಲ್ಲಷ್ಟೇ ಅಲ್ಲ, ಇನ್ನು ಇದೆ ಬನ್ನಿ, ಈ ಕಡೆ ಇದೆ ಬನ್ನಿ ನೋಡ್ರಿ. ಬೇವಿನ ಸೊಪ್ಪು ಎಲ್ಲ ತೊಳಿತೀವಿ ನೋಡ್ರಿ, ಬಟ್ಟೆ ನೋಡ್ರಿ ಬಿಟ್ಟಿರೋದು. ಸೊ ನಿಮಗಿನ ತೋರಿಸೋದಿದೆ ಬನ್ನಿ. ಸೊ ಇದು ದರ್ಶನ ಮುಗಿಸ್ತಾ ಹೋಗ್ತಾ ಇದ್ದಾರೆ. ಸೊ ನೋಡಿ ದೇವ್ರ ಎದುರುಗಡೆನೆ ದೇವರು ದೇವರು ಅನ್ನ ಪ್ರಬ್ರಹ್ಮ ಅಂತಾರೆ, ಎಷ್ಟು ಮರ್ಯಾದೆ ಕೊಡ್ತಾರೆ ನೋಡ್ರಿ ದೇವ್ರ ಮುಂದೆ. ಸೊ ಬನ್ನಿ, ಇಲ್ಲಿದೆ ನೋಡಿ ಜಾತ್ರೆ ನೋಡಿ, ಮಡಿ ಮೈಲಿಗೆ ಮಡಿ ಮೈಲಿಗೆ ಅಂತೇಳಿ ಇಷ್ಟು ಗಲೀಜು ಮಾಡೋಗ್ತಾರೆ. ಇದು ನಾವು ಮುನ್ಸಿಪಾಲಿಟಿ ಕ್ಲೀನ್ ಮಾಡ್ಬೇಕು, ಮುನ್ಸಿಪಾಲಿಟಿ ಬೈತೀವಿ ನಾವು. ನಾವು ಮುನ್ಸಿಪಾಲಿಟಿ ಬೈಯೋದಲ್ಲ, ಸೊ ಮುನ್ಸಿಪಾಲಿಟಿ ಕ್ಲೀನ್ ಮಾಡೋಂಗಿಲ್ಲ, ಹಿಂಗೆ ಹಿಂಗೆ ಅಂತ ಮುನ್ಸಿಪಾಲಿಟಿ ಬೈಯೋದಲ್ಲ. ಫಸ್ಟ್ ನಮ್ಮ ಕರ್ತವ್ಯನ ನಾವು ಅರ್ಥ ಮಾಡ್ಕೋಬೇಕು. ಸೊ ಮುನ್ಸಿಪಾಲಿಟಿ ಬರಲಿಲ್ಲ, ಅವ್ರು ಕ್ಲೀನ್ ಮಾಡಲಿಲ್ಲ, ಅವ್ರ ಬಗ್ಗೆ ಬರೀ ಅವ್ರ ಬಗ್ಗೆ ಮಾತಾಡ್ತೀವಿ ಅಷ್ಟೇ. ಸೊ ಫಸ್ಟ್ ನಾವೆಷ್ಟು ಕ್ಲಿಯರ್ ಇದ್ದೀವಿ ಅದನ್ನು ಯಾರು ಅಬ್ಸರ್ವ್ ಮಾಡೋಲ್ಲ, ಯಾರು ಅದ್ರ ಬಗ್ಗೆ ಯೋಚನೆಯೂ ಮಾಡೋಲ್ಲ. ಸೊ ನಮ್ಮಿಂದ ತಾನೇ ಇದಾಗಿರೋದು. ಸೊ ನಾವೇ ಕರೆಕ್ಟ್ ಆಗ್ಬಿಟ್ರೆ ಮುನ್ಸಿಪಾಲಿಟಿ ಬಗ್ಗೆ ಅವಶ್ಯಕತೆ ಇರಲ್ಲ, ಹೌದಾ? ಸೊ ಫಸ್ಟ್ ನಾವು ಚೇಂಜ್ ಆಗಬೇಕು. ನಾವನಾಗಿ ಮುಂಚೆ ನಾನಂತ ಚೇಂಜ್ ಆದರೆ ಎಲ್ಲ ಉದ್ದಾರ ಆಗಿ ಆಗುತ್ತೆ, ದೇಶ ಅನ್ನೋದು ಫಸ್ಟ್ ಉದ್ದಾರ ಆಗುತ್ತೆ. ಅವ್ನು ಚೇಂಜ್ ಆಗಲಿ ಅವ್ನು ಚೇಂಜ್ ಆಗಲಿ ನಾನೇಕೆ ಅನ್ನೋ ಒಂದು ಅಹಂ ಇದೆ ಅಲ್ಲ, ಅದು ದೇಶ ಉದ್ದಾರ ಸತ್ರ ಆಗಲ್ಲ. ಇದನ್ನ ಎಡಿಟ್ ಮಾಡೋಲ್ಲ, ಹಿಂಗೆ ಆಗ್ತೀನಿ, ಸತ್ರ ಉದ್ದಾರ ಆಗಲ್ಲ ನಮ್ಮ ದೇಶ. ಇದೇ ಅಂತಲ್ಲ ಮನುಷ್ಯ ಮೆಂಟಾಲಿಟಿನೇ ಇಷ್ಟು. ನಂದೇನು ಹೇಳ್ತೀಯ, ಫಸ್ಟ್ ಅವ್ನು ನೋಡ್ಕೊಳ್ಳಿ, ಅವ್ನು ನೋಡ್ಕೊ, ನಿನ್ನ ನೋಡ್ಕೊ ಫಸ್ಟು, ನನಗೇನು ಹೇಳ್ತೀಯ ಅಂತ ಹೇಳ್ತಾರೆ. ಇದನ್ನು ಮುನ್ಸಿಪಾಲಿಟಿ ನಾನು ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ. ಫಸ್ಟ್ ನಮ್ಮಿಂದ ತಪ್ಪಾಗಿರೋದ್ರಿಂದ ಬೆಳಗ್ಗೆ ಬಂದು ಕ್ಲೀನ್ ಮಾಡ್ತಾರೆ ಇಲ್ಲ ಅಂತಲ್ಲ, ಅದು ಅವ್ರ ಕರ್ತವ್ಯ ಮಾಡೇ ಮಾಡ್ತಾರೆ. ಬಟ್ ಅವ್ರ ಕರ್ತವ್ಯ ಅಂತ ಹೇಳಕ್ಕೆ ಮುಂಚೆ ನಮ್ಮ ಕರ್ತವ್ಯ ಏನಂತ ನಾವು ಅರ್ಥ ಮಾಡ್ಕೊಳ್ತಾವ ಅಷ್ಟೇ. ಸೊ ಬನ್ನಿ, ಇನ್ನೊಂದು ಸ್ವಲ್ಪ ಇದೆ, ನಿಮಗೆ ತೋರಿಸಿ ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ. ನಿಜವಲ್ಲೂ ಲೈಫಲ್ಲಿ ನನಗೆ ಯಾವ ವಿಡಿಯೋ ಮಾಡೋಕ್ಕೂ ಬೇಜಾರಾಗಲ್ಲ. ಸೊ ಜಾತ್ರೆಯಲ್ಲಿ ಈ ಥರ ವೇಸ್ಟ್ ಮಾಡ್ತಾರಲ್ಲ, ಇದನ್ನು ಕವರ್ ಮಾಡೋಕ್ಕೆ ಸಿಕ್ಕಾಬಿಡ ಬೇಜಾರಾಗುತ್ತೆ. ಪ್ರಾಬ್ಲಮ್ ಏನಿಲ್ಲೇನೆ. ಏ ಕರ್ಕೊಂಡು ಜನಕ್ಕೆ ಬುದ್ಧಿವಂತಿಕೆ ಇದು ಇಲ್ಲ, ಮೂಢನಂಬಿಕೆ ಇವೆಲ್ಲ ಆಗ್ತಾರೆ ಅಷ್ಟೇ, ಏನಿಲ್ಲ. ಅಮ್ಮ ಏನು ಊಟ ಮಾಡಲ್ಲ, ಹಸ್ತರಿಗೆ ಹೋಗಿ ಕೊಟ್ಟರೆ ಅಮ್ಮ ಊಟ ಮಾಡ್ದಂಗೆ ಆಗುತ್ತೆ. ಒಳಗಡೆಯಿಂದ ಬಂದೆ ಮತ್ತು ಅದೇ ದರ್ಶನ. ಎಲ್ಲಿ ಹೋದ್ರೂ ದೇವಸ್ಥಾನ ಸುತ್ತಮುತ್ತ ಇದೇ ದರ್ಶನ ಆಗ್ಬಿಟ್ಟಿದೆ ನೋಡಿ. ಅನ್ನ ಚೆಲ್ಲಿರೋ ರೋಡ್ ಪಕ್ಕನೇ ಅನ್ನ, ಒಂದೊಂದು ತುತ್ತಿಗೂ ಸಾಯ್ತಾ ಇದ್ದಾರೆ ಜನ ಜಗತ್ತಿನಾಗೆ. ಒಂದೊಂದು ತುತ್ತು ಸಿಕ್ಕರೆ ಸಾಕಂತ ಕಾಯ್ತಾ ಇದ್ದಾರೆ ನಮ್ಮ ಜನ ನೋಡ್ರಿ. ಅನ್ನನ ಬಿಡೋ ಒಂದಿನ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾರೆ, ಬಟ್ ಇದೇ ಒಂದಿನ ಚೆಲ್ಲಿರೋ ಇಷ್ಟು ಅನ್ನ ಎಷ್ಟು ಜನಕ್ಕೆ ಪ್ರಸಾದ ಆಗ್ತಿತ್ತು ಅವರಲ್ಲ. ಸೊ ಇದಾವೆ, ಅನಾಥಾಶ್ರಮ ಇದ್ದಾವೆ, ವೃದ್ಧಾಪ್ಯ ವೇತನಗಳು ಇರ್ತವೆ, ಆಶೀರ್ವಾದ ದಾನ ಮಾಡ್ಬೋದು, ಬಟ್ ಜನ ಮಾಡಲ್ಲ, ಹೇಳ್ತಿದ್ರಿ ದೇವರು. ಸೊ ಇಷ್ಟ. ಸೊ ಹಾಗೆ ಇಲ್ಲೊಂದು ಸ್ವಲ್ಪ ನೋಡ್ಕೊಂಬಿಡಿ, ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ. ಸೊ ಬಟ್ಟೆಗಳೆಲ್ಲ ಇಲ್ಲಿ ಚೆಲ್ಲಿರೋದು. ಇದೇ ದೇವಸ್ಥಾನ. ಸೊ ದೇವಸ್ಥಾನ ಪಕ್ಕನೇ ಇಷ್ಟು ಗಲೀಜು. ಸ್ವಲ್ಪ ಚೆಲ್ಲಿದಂಗೆ ನೋಡಿರ್ತಲ್ಲ, ಅನ್ನ ಚೆಲ್ಲನ್ನ ಚೆಲ್ಲಬೇಡಿ ಚೆಲ್ಲಬೇಡಿ ಅಂತ ಎಷ್ಟು ಹೇಳಿದ್ರು. ಸೊ ನಮ್ಮ ಜನ ಕೇಳಲ್ಲ, ಚೆಲ್ಲೇ ಚೆಲ್ತಾರೆ. ಸೊ ವಿಡಿಯೋನ ಇಷ್ಟ ಆಗಿದ್ರೆ ಅಂತ ಹೇಳೋಕೆ ಹೋಗಲ್ಲ, ಯಾಕಂದ್ರೆ ಇದನ್ನು ನಾನೇ ಇಷ್ಟ ಇಲ್ಲದಂಗೆ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಸೊ ಇಷ್ಟ ಆಗಿದೆ ಅಂತ ಹೇಳೋಕೆ ಹೋಗಲ್ಲ. ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ ಜನಕ್ಕೆ, ಸ್ವಲ್ಪ ಅವೇರ್ನೆಸ್ ಬರಲಿ ಸ್ವಲ್ಪ ಅನ್ನೋದು. ಸೊ ನನ್ನ ವಿಡಿಯೋ ನೋಡಿ ಇಬ್ಬರು ಅದನ್ನ ಚೆಲ್ಲಿದ್ರು ಸಾಕು, ಅದೇ ಖುಷಿ. ಸೊ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ಇನ್ನೊಂದು ನಡೆಯಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ.